ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಅಕ್ಟೋಬರ್ ಎಂಟನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಆದರೆ ನೀವು ಕರ್ತನಿಗೆ ಭಯಪಟ್ಟು ನಿಮ್ಮ ಪೂರ್ಣ ಹೃದಯದಿಂದ ಸತ್ಯದಲ್ಲಿ ಆತನನ್ನು ಸೇವಿಸಿರಿ ಆತನು ನಿಮಗೋಸ್ಕರ ಎಂಥ ಮಹತ್ತಾದ ಕಾರ್ಯಗಳನ್ನು ಮಾಡಿದನೆಂದು ಆಲೋಚಿಸಿರಿ ಹಳೆ ಒಡಂಬಡಿಕೆಗಳಲ್ಲಿ

ನಮ್ಮ ದುರ್ಬಲಗೊಂಡಿರುವ ಉತ್ಸುಕತೆಗೆ ಸಹಾಯವಾಗಿ ನಮಗೆ ದೊರೆತಿರುವ ನಮ್ಮ ಕರ್ತನ ಮಹಾ ಆಶೀರ್ವಾದಗಳನ್ನು ನಾವು ನಿರಂತರವಾಗಿ ನೆನಪಿಸಿಕೊಳ್ಳಬೇಕು ನಾವು ಕರ್ತನ ಒಳ್ಳೆಯತನ ಅಂದರೆ ಸದ್ಗುಣವನ್ನು ಪ್ರಶಂಸಿಸಲು ಕಲಿಯುತ್ತಿದ್ದಂತೆ ಅದನ್ನು ಸರಿಯಾಗಿ ಅರಿತುಕೊಂಡರೆ ಅದರ ಪ್ರಭಾವವೂ ನಮ್ಮನ್ನು ಬಲಪಡಿಸುತ್ತದೆ ಮತ್ತು ನಾವು ಆತನಿಗೆ ಹೆಚ್ಚೆಚ್ಚಾಗಿ ನಿಷ್ಠಾವಂತರಾಗುವಂತೆ ಮಾಡುತ್ತದೆ ನಾವು ಆತನ ಜನರಾದ ನಂತರ ಆತನೊಂದಿಗೆ ಒಡಂಬಡಿಕೆಯ ಸಂಬಂಧದಲ್ಲಿ ಪ್ರವೇಶಿಸಿದ ನಂತರ ಈ ಜೀವನದಲ್ಲಿ ಆತನ ಕೃಪೆಗಳು ಹಾಗೂ ಆಶೀರ್ವಾದಗಳನ್ನು ಪಡೆದ ನಂತರ ಮತ್ತು ಮುಂದಿನ ಜೀವನದಲ್ಲಿ ಹೊಂದಬೇಕಾದ ಆಶೀರ್ವಾದಗಳಿಗಾಗಿ ವಾಗ್ದಾನವನ್ನು ಹೊಂದಿದ ನಂತರ ಕರ್ತನ ಸೇವೆಯನ್ನು ನಮ್ಮ ಪೂರ್ಣ ಹೃದಯದಿಂದ ಮಾಡಲು ವಿಫಲವಾದರೆ ಅದು ದುಷ್ಟತನವನ್ನು ಅರ್ಥೈಸುತ್ತದೆ ಒಂದು ವೇಳೆ ಆ ದುಷ್ಟತನವು ಮುಂದುವರಿದರೆ ಖಂಡಿತವಾಗಿಯೂ ಅದು ವಿನಾಶವನ್ನು ತೋರುತ್ತದೆ ದೇವರಿಗೆ ನಂಬಿಗಸ್ತತೆಯಾಗಿರುವುದು ನಮ್ಮ ಎಲ್ಲ ಆಸೆಗಳ ಪ್ರಮುಖ ಅಂಶವಾಗಿರಬೇಕು